ಪವರ್ ಟಿವಿಯಲ್ಲಿ ಅಲ್ಲಿ ಏನಿದು ಗೌಡ್ರೆ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರೇ ತಾವು ಏನೇನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ನಿಮ್ಗೆ ಎಲ್ಲಾ ದಾಖಲೆಗಳನ್ನು ಕೊಡ್ತೀನಿ ನಾನು ಈ ಪೆನ್ ಡ್ರೈವ್ ನಲ್ಲಿ ನಿಮ್ಮ ಪಾತ್ರ ಏನು ಗೌಡ್ರೆ ಪೆನ್ ಡ್ರೈವ್ ಕಥೆ ಏನು ಪೆನ್ ಡ್ರೈವ್ ಸಿಕ್ಕಿದೆ ಅಂತಾರೆ ರಾಜ್ಯದಲ್ಲಿ ಯಾರಿಗೂ ಪೆನ್ ಡ್ರೈವ್ ಸಿಕ್ಕಲ್ಲ ನಿಮ್ ಟಿವಿಗೆ ಯಾಕೆ ಪೆನ್ ಡ್ರೈವ್ ಬಂತು ಅದು ಅಂದ್ರೆ ಪೆನ್ ಡ್ರೈವ್ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತೆ ಪ್ರೊಡಕ್ಷನ್ ಕಂಪನಿ ಯಾವುದು ಅಂತೇಳಿ ಅರ್ಥ ಆಯ್ತಲ್ವಾ ರಾಕೇಶ್ ಶೆಟ್ಟಿ ಅವರೇ ಟೈಟ್ಲು ಕಾಮ ಪುರಾಣ ಏನ್ ಇನ್ನೊಬ್ಬನೇ ನ್ಯೂಸ್ ಚಾನಲ್ ಮಾಡಿರೋದು ಏನೇನು ಕಂಡಿದೆ ನೀನು ಏಯ್ ನಾನೊಬ್ಬ ವಕೀಲರಾಗಿರ್ಬೋದು ನನ್ನ ನಿನ್ನಂತರ ಅಯೋಗ್ಯ ಅಲ್ಲ ನಿಂತರ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸ್ಕೊಂಡಿಲ್ಲ ನಾನಲ್ಲಿ ನಿಂತರ ಚಪ್ಪಲಿ ತಿಂದಿಲ್ಲ ನಾನಲ್ಲಿ ನಿಂತರ ಲೋಫರ್ ಅಲ್ಲ ನಾನು ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ನಾನು ಮಾಡಿದ್ಕೆ ಯಾರ ರೈಟ್ಸ್ ಕೊಟ್ಟಿದ್ದೆ ನಿನಗೆ ಎಲ್ಲಿ ಪೆನ್ ಡ್ರೈವ್ ಮೇಲೆ ಸ್ಟೇ ಇದ್ದಾಗ ನಿಮ್ ನಿನ್ನ ಟಿವಿ ಬಿಡುಗಡೆ ಮಾಡಕ್ಕೆ ನಿನ್ಗೆ ಅಧಿಕಾರ ಕೊಟ್ಟಿದ್ ಯಾರ ಅನ್ನಿ ಟ್ರಾಪ್ ಮಾಡೋಂತನ ವೇಷ ಕೆಲಸ ಮಾಡೋ ಬಂದು ಬಟ್ಟೆ ಕಟ್ಟು ಕೂರ್ಸ್ಬಿಟ್ಟಿದ್ರೆ ಸಂತ್ರಸ್ತ ಮಹಿಳೆ ನೀನು ಅಂತ ಹೇಳಿ ನೀನೇ ಹೇಳ್ಕೊಬಿಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದ್ರೆ ನಿನ್ನ ಯೋಗ್ಯ ಅಂತ ಕೇಳ್ಬೇಕು ಅಯೋಗ್ಯ ಅಂತ ಹೇಳ್ಬೇಕು ನಿನ್ನ ನನ್ನ ನಿನ್ನ ಯುದ್ಧ ಇಂದಿನಿಂದ ಕಾನೂನು ಸಾಕತ್ತಿರ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನು ಫೇಸ್ ಮಾಡ್ತೀನಿ ಇವತ್ತು ಸರ್ಕಾರ ನಿನ್ ಕೈ ನಿನ್ನ ಜೊತೆ ಕೈ ಜೋಡಿಸಿ ಐತೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಂಡ ನಿನ್ನ ಜೊತೆ ಕೈ ಜೋಡಿಸಿದೆ ಅಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ನ ಜೊತೆ ಇದಾರೆ ಅಲ್ಲಿ ಏ ಏತರ ಒಂದು ಟೈಮ್ ರೇವಣ್ಣ ಮೆರೀತಾ ಇದ್ದ ಇವತ್ತು ಕಂಬಿಯಿಂದ ಇದಾರೆ ಇವತ್ತು ಈ ದಿನ ಬಹಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಯಾವ ವಿಚಾರವಾಗಿ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿ ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಹೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರಾಜೇಗೌಡರ ರಾಸಲೀಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜವಧೆ ಮಾಡುವಂಥ ಒಂದು ಏನು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಇದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ನಾನು ನಾನಲ್ಲಿ ಬಂಧುಗಳೆ ಈಕೆ ಹೆಸರು ಜ್ಯೋತಿ ಅಂತೇಳಿ ಈಕೆ ಒಳೇಶ್ವರ ಪಟ್ಟಣದಲ್ಲಿ ವಾಸವಾಗಿದೆ ಅಂತ ಈತನೇ ನಮಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟ್ಲನ್ನು ಕೊಡ್ತಾ ಇದ್ದಾರೆ ಇವತ್ತು ದೇವರಾಜೇಗೌಡರ ಕಾಮಲೀಲೆ ದೇವರಾಜೇಗೌಡರ ಕಾಮಕ್ರೀಡೆ ಏನು ಇದು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರವ ಬರ್ತು ಅಂತಂದರೆ ನನ್ನ ಹೋರಾಟ ಸಮಾಜದ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ನೀವೆಲ್ಲ ನೋಡಿದ್ದೀರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿದ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ ಇಲ್ಲಿ ಕಾರಣ ಏನು ಅಂದರೆ ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕಿಂತಲೂ ಮೊದಲು ಆದಂಥ ಎಫ್ ಐ ಆರ್ ಅನ್ನು ಇದುವರೆಗೂ ಕೂಡ ಸರ್ಕಾರ ಎಸ್ ಐ ಟಿಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಎಸ್ ಐ ಟಿಯವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎಸ್ ಐ ಟಿಗೆ ತೆಗೆದುಕೊಂಡಿದೆ ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಅಂತೇಳಿ ಇಡೀ ಸರ್ಕಾರದ ಸಂಪುಟ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನಿಂತಿದೆ ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನಲ್ಲಿ ನಾನೊಬ್ಬ ನಿರ್ದೋಷಿ ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದು ಯಾರು ಅಂತೇಳಿ ಈ ಜಗತ್ತಿಗೆ ಗೊತ್ತಾಗಿದ್ದೀಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದ್ದಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರೆ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ನನ್ನ ಮೇಲೆ ಒಂದು ಅತ್ಯಾಚಾರ ಆರೋಪವನ್ನು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಮಹಿಳೆ ಅಲ್ಲ ಅವಳು ಅನಿಟ್ರ್ಯಾ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವರು ನನ್ನ ಕಚೇರಿಗೆ ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ವಣೇಶ್ ದೇವಂಥ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು ಪ್ರಜ್ವಲ್ ರೇಮಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡಿಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇಲ್ಲ ಅಂತಂಥೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ ಮಾತನಾಡ್ತಾರೆ ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತೊಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ರೀತಿ ಮಾತನಾಡ್ತಾರೆ ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನೀಗ ಅಲ್ಲಿ ಈಕೆ ಎ ಸಿ ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದಲ್ಲಿ ಸುಮಾರು ಒಂದು ಎಂಟು ಹತ್ತು ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಆ ನಾನು ಹೇಳಿದ್ನ ಹೋಗಮ್ಮ ಕೂಡ ಇವಳು ಗುರಿಯೇನು ಅಂತಂದರೆ ಅಲ್ಲಿ ಎ ಸಿ ಆಫೀಸಿಗೆ ಕೆಲಸ ಅನ್ನೋ ಉದ್ದೇಶ ಅಲ್ಲ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು ಎ ಸಿ ಕಚೇರಿಗೆ ಹೋಗಿ ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಇದು ಇವಳು ಇವಳು ಉದ್ದೇಶ ಏನು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಈ ಟ್ರ್ಯಾಪ್ ಮಾಡಬೇಕು ನಾನು ಸಿಗಾಕ್ಸ್ಬೇಕು ಇವಳು ಇದು ಸುಮಾರು ಐದು ಆರು ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು ನನ್ನ ಚಲಮಲಗಳು ಅಬ್ಸರ್ವ್ ಮಾಡೋದು ಇದೆ ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರಿ ಅದನ್ನು ನಾನು ಬಹಿರಂಗ ಪಡಿಸ್ತೀನಿ ಈಕೆ ಎ ಸಿ ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡ್ಕೊಡ್ಲಿ ಅಂತ ನಾನೇ ಖುದ್ದ ಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು ಸರ್ ನೀವು ಯಾಕೆ ಬರೋಕ್ಕೋದೇ ನಾವು ಅಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು ಆಗ ಹೇಳಿದ್ರು ಏನು ಹೇಳಿದರು ಅಂತ ಅಂದರೆ ಸಹ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು ಅಲ್ಲಿ ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೇಳಿದ್ ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಅವಳಲ್ಲಿ ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಅಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೇಡೀಸ್ ಜೊತೆ ಅಲ್ಲಿ ನೀವು ಫೋಟೋ ತೊಗೊಳ್ಳಿ ಅಂತಂಗೆ ಫೋ ಅವಳು ಫೋಟೋ ಹಿಡಿದು ಮೊಬೈಲ್ನಾಗ ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ಥರಮೇ ಅಂತ ಹೇಳ್ಕೊಳದಲ್ಲ ಆತನ ಗಂಡ ಫೋಟೋ ಅಂತ ತೆಗೀತಾನೆ ಗಂಡ ಅಲ್ಲ ಅವನಲ್ಲಿ ಆತ ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ ಅಲ್ಲಿ ಏನಂತ ಬರೆದಿದ್ದಾಳೆ ಸಂತೋಷ ಮಹಿಳೆ ನನಗೆ ಅಲ್ಲಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ ಕಾರಣ ಮುಂದಕ್ಕೆ ಬರ್ತೀನಿ ನಾನಲ್ಲಿ ಇದಾದ ನಂತರ ನನಗೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ನನಗೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಒಂದು ಕಾಲ್ ಮಾಡ್ತು ವೀಡಿಯೋ ಕಾಲ್ ಮಾಡ್ತಾಳೆ ಅವಳಲ್ಲಿ ಇದು ರಾಜ್ಯದ ಜನತೆಯನ್ನು ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ ಆಕೆ ಏನು ಹೇಳಿದಾಳೆ ನಾನು ಪದೇ ಪದೇ ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳಲ್ಲ ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ ನಾನು ನನ್ನ ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್ ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ ಅದು ರೆಗ್ಯುಲರ್ ಕಾಲ್ ನನ್ನಿಂದ ಅಂತ ಚೆಕ್ ಮಾಡಲಿ ಇಲ್ಲಿ ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ನಾನಿಲ್ಲಿ ಆಕೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯಂತೆ ಕೈಯಿಂಗ್ ಅಂತೇಳಿ ಅಲ್ಲಿ ನನಗೆ ಕೋಪ ಬರ್ತದೆ ಅಲ್ಲಿ ಇಷ್ಟೊತ್ತಿನ ರಾತ್ರಿ ಇಲ್ಲಿ ಫೋನ್ ಮಾಡಿ ಹೆಣ್ಣುಮಗಳು ನನಗೆ ಆಯ್ ಅಂತಿದ್ದಾಳ ಅಂತ ಅಂಥೇಳಿ ಆಗ ನಾನು ಫೋನ್ ಕ ಬೈದು ಕಟ್ ಮಾಡ್ತೀನಿ ಅಲ್ಲಿ ಕಟ್ ಆಯ್ತದಲ್ಲಿ ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದೆ ಅಲ್ಲಿ ಆ ಫೋನ್ನಲ್ಲಿ ಆ ಫೋನ್ನಲ್ಲಿ ಆಯಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಭಾಳ ಸುಂದರವಾಗಿರೋಂಥ ಇಬ್ಬರು ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗು ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿರ್ತಾಳೆ ರೆಡ್ ಟಿ ಶರ್ಟ್ ಹಾಕಿರ್ತಾಳೆ ಅವಳಲ್ಲಿ ಭಾಳ ಅಲ್ಲಿ ಇನ್ನೊಂದು ಹೆಣ್ಣು ಹುಡುಗಿ ಜೀನ್ಸ್ ಸ್ಕರ್ಟ್ ಹಾಕಿರ್ತಾಳೆ ಕ್ರೀಮ್ ಕಲರು ಟೀ ಶರ್ಟ್ ಹಾಕಿರ್ತಾಳೆ ಅಲ್ಲಿ ಇನ್ನೊಬ್ಲೂ ಹುಡುಗಿ ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆಯನ್ನು ರಿಮೂವ್ ಮಾಡ್ತಾ ಇರ್ತಾರೆ ಅಲ್ಲಿ ನಾನು ಕಟ್ ಮಾಡ್ತೀನಿ ಫೋನಲ್ಲಿ ಎಗೇನು ಮತ್ತೆ ಕಾಲ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಒಂದು ಚೂರು ಬಟ್ಟೆ ಎಲ್ಲ ಮೈ ಮೇಲೆ ಬೆತ್ತೇಲೆಯಾಗಿ ಇರ್ತಾರೆ ಅವರ ಗುಪ್ತಾಂಗವನ್ನು ಕೂಡ ಶೋ ಮಾಡೋವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅವರಲ್ಲಿ ಆಗ ನನಗೆ ಒಂದು ಏನು ಡೌಟ್ ಕೊಡ್ತಾರೆ ಅಂತ ಆ ಹೆಣ್ಣು ಮಕ್ಕಳ ಹಿಂದೆ ಇಬ್ಬರು ಗಂಡಸು ಓಡಾಡೋದು ಕಾಣ್ತಿರ್ತದೆ ಅಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನಿಲ್ಲಿ ಇವತ್ತು ವಿಡಿಯೋ ರಿಲೀಸ್ ಮಾಡಿರೋದಲ್ಲಿ ನಾನು ಮೇಲೆ ನೋಡ್ತಾರಂಥ ಒಂದು ಪಿಕ್ಚರ್ನ ಬಿಟ್ಟಿದ್ದಾರೆ ಅವರಲ್ಲಿ ಆದರೆ ಕೆಳಗಡೆ ಯಾರಿದ್ದಾರೆ ಅಂತ ಬಿಟ್ಟಿಲ್ಲ ಅಲ್ಲಿ ನಾನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಫೋನನ್ನಾಗ ನಾನು ಬ್ಲಾಕ್ ಮಾಡ್ತೀನಿ ವೀಡಿಯೋ ಕಾಲ್ ಬ್ಲಾಕ್ ಮಾಡ್ತೀನಿ ಬ್ಲಾಕ್ ಲಿಸ್ಟ್ಗೆ ಹಾಕಿ ಆಫ್ ಮಾಡ್ತೀನಿ ಅಲ್ಲಿ ಮತ್ತೆ ಮಾರನೇ ಬೆಳಿಗ್ಗೆ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಮಾಮೂಲಿ ಕಾಲಲ್ಲಿ ನನ್ನ ವೈಯಕ್ತಿಕ ಅಂಗಗಳನ್ನು ತೋರಿಸುವಂತ ಹೇಳ್ತಾಳೆ ಅದನ್ನೆಲ್ಲನೂ ಕೂಡ ಈಗಾಗಲೇ ತನಕಾಧಿಕಾರಿ ಕೊಟ್ಟಿದ್ವಿ ನಾವಲ್ಲಿ ಅದಾದಮೇಲೆ ಅವಳ್ದು ಆ ನಂಬರ್ನೂ ಕೂಡ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಯಾವ ವೀಡಿಯೋ ಕಾಲ್ ಮಾಡಿದ್ವೋ ಆ ನಂಬರ್ ಮಾಡಲ್ಲ ಅವಳಲ್ಲಿ ಬೆಳಗ್ಗೆ ಎದ್ದು ಬೇರೆ ಇನ್ನೊಂದು ನಂಬರಿಂದ ಮಾಡ್ತಾಳೆ ಅಲ್ಲಿ ಆ ನಂಬರ್ ಮಾಡಿದಾಗ ಆ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ ಅವತ್ತಿಂದ ಇವತ್ತು ರೂಪಾಯಿ ಅವಳು ನಮ್ಮ ಸಂಪರ್ಕ ಇಲ್ಲ ಮತ್ತು ಹಾಸನ ಜಿಲ್ಲೆ ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನನ್ನ ಜೊತೆಯೇ ಒಂದು ಮೂರಿಂದ ನಾಲ್ಕು ನಿಮಿಷ ಮಾತ್ರ ಅವಳು ನನ್ನ ಜೊತೆ ಫೋಟೋ ತೆಗಿಬೇಕಾದ್ರೆ ನನ್ನ ಪಕ್ಕದಲ್ಲಿಂತ ಅದು ಬಿಟ್ಟರೆ ಅವಳಿಗೂ ನಮಗೆ ಯಾವುದೇ ರೀತಿ ದೇಹದ ಸ್ಪರ್ಶ ಸಂಬ ಸಂಪರ್ಕಗಳು ಇಲ್ಲ ಅಲ್ಲಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸಿಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾ ಇದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟಲ್ಲಿ ಒಂದು ಉಲ್ಲೇಖವನ್ನು ಮಾಡಿದಾಳೆ ಅಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕನ್ನೆಲ್ಲ ಕರ್ಕೊಂಡೋರು ಅಂತೇಳಿ ಅದಕ್ಕೆ ಮುಂಚಿತವಾಗಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರ್ತೀನಿ ನಾನಲ್ಲಿ ನಾನು ಈ ಒಂದು ಘಟನೆ ನಾನು ನಡೀತಲ್ಲ ಯಾಕೆ ಇವಳು ಯಾರು ಇರ್ಬೋದು ಅಂತೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟೇ ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಅಲ್ಲಿ ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದಿಟ್ಟು ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕೆ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಇಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತರು ಕರೆದು ನಾವು ಮೀಟಿಂಗ್ ಮಾಡ್ಬೇಕಾದ್ರೆ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಒಂದು ಪ್ರಸಾದ ಅಂತ ಅಂತೇಳಿ ಕುಂಪು ಅಂದು ಅಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲಂಟಿಯರಿಗೆ ಬಂದು ನನಗೆ ಅಣೆಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕಂದರೆ ಬ ನಾವು ಕೇಳ್ತೀವಿ ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಬಂದಿದೆ ಅಂತ ಅಂದಾಗ ಗಂಡ ಅಂತೇಳಿ ಇಬ್ಬರಿಗೆ ಎರಡು ಹೆಣ್ಮಕ್ಳು ಇರ್ತಾವೆ ಅವರೆಲ್ಲ ಕರ್ಕೊ ಅಲ್ಲಿ ಏನೋ ಕಾರ್ಯಕರ್ತರು ಅಂತ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವ್ಳಿಗೆ ಹಣೆಗೆ ಅಲ್ಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ ನನಗೆ ಎರಡು ಮೂರು ಸೆಕೆಂಡು ನನಗೆ ತಲೆ ತಿರುಗಿ ಬರ್ತದಲ್ಲಿ ನನಗೆ ಬಿ ಪಿ ಇರೋದ್ರಿಂದ ನಾನು ಅದನ್ನು ಏನೊಂದು ಪ್ರಾಬ್ಲಮ್ಸ್ ನನಗೆ ಹಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡು ಕೂಡ ಅವಳು ಅಲ್ಲಿ ಉಳಿಯಲ್ಲ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಅಲ್ಲಿ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ತದನಂತರ ನನ್ನ ಸೀನಿಯರ್ಗೆ ಅವ್ರ ಕಾಲಕ್ಕೆ ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ ಸೊ ಇದೇನು ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತೇಳಿ ನಾನು ಕೆಲವು ಪಂಡಿತರು ಹೇಳಿದಲ್ಲಿ ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲ ಸ್ಥಾನವಾದಂತಹ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು ನೀವು ಅಲ್ಲಿ ಅಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ ಏಳನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ ನಾನಲ್ಲಿ ಹದಿಮೂರನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು ಹದಿನ ಹದಿನಾಲ್ಕು ನೈಟು ಹದಿನೈದನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಇಲ್ಲಿ ಯಾಕೆಂದ್ರೆ ಈ ಗ್ಯಾಂಗಿನ ಒಂದು ಲೀಡ್ರು ಇದೊಂದು ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ ಇದು ಈ ಈ ಗ್ಯಾಂಗಿಗೆ ಸೂತ್ರದಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆ್ಯಕ್ಟಿವ್ ಆಗಿದ್ದಾನೆ ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಎಲ್ಲ ಪ್ಲ್ಯಾನ್ ಮಾಡೋಂಥದ್ದು ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಇಲ್ಲಿ ನನಗೆ ಫೋನ್ ಮಾಡಿ ಅಲ್ಲಿ ಸಾರ್ ಏನು ಸರ್ ವೀಡಿಯೋ ಕಾಲ್ ಬಂದು ಬಂದುಬಿಟ್ಟಿದ್ದೀರಾ ನೀವು ಅಲ್ಲಿ ಯಾವ ವೀಡಿಯೋ ಕಾಲಪ್ಪ ಸರ್ ಜ್ಯೋತಿ ಫೋನ್ ಮಾಡಿದ್ಲು ಸರ್ ಯಾವ ಜ್ಯೋತಿ ಸರ್ ಇದು ಗೊತ್ತಲ್ಲ ಸರ್ ನಿಮ್ಗೆ ಯಾವ ಸ್ಲಮ್ ಅವಳು ನಾನು ವಿಚಾರಕ್ಕೆ ತಿಳ್ಕೊಂಡಾಗ ಅಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನಲ್ಲಿ ಅಲ್ಲಿ ಆ ಆಗಿದ್ದಾಗೋಗ್ಬಿಡಲಿ ಒಂದು ಐದು ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ ಒಂದು ಸೆಟಲ್ಮೆಂಟ್ ಮಾಡಿಬಿಡ್ತೀನಿ ಅದನ್ನ ಯಾರ ಕೈಗೆ ಹೋಗಿಲ್ಲ ವೀಡಿಯೋ ನನಗೊಂದು ನಂಬಿಕೆ ಇತ್ತು ನಾನು ಏನು ತಪ್ಪು ಮಾಡಿಲ್ಲ ಅವಳ ಹತ್ರ ಫಿಸಿಕಲಿಗೆ ಯಾವುದೋ ಮಾತನ್ನ ಮಾಡಿಲ್ಲ ಅಲ್ಲಿ ನನಗೊಳಗೆ ಸಂಪರ್ಕ ಇಲ್ಲ ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ ಅವಳು ಏನು ಮಾಡಿದ್ರೆ ನಮಗೇನಾಗ್ತದೆ ಅಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡಿಸ್ಕೊಬೇಡ ಬಿಟ್ಬಿಡ್ದು ಹೇಳಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ ಇದಾದ ಮೇಲೆ ಮತ್ತೆ ಮಂಜುನಾಥನ ಅನ್ನೋ ವಕೀಲರೊಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ ಗೌಡ್ರಿ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ ಅದೇನ ಬಗೆಹರಿಸ್ಕೋಬಾರ್ದು ಅದೇನು ಮಾತಾಡಿದ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಅನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದಿಂದ ಆ ಜಾಗದ ಲಿಮಿಟ್ ಆಗುತ್ತಂಥ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ ಆ ಪ್ರಕರಣ ಏನಂತಂದರೆ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಫ್ ಐ ಆರ್ ನಂಬರ್ ಐವತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕರಣ ದಾಖಲಾಗ್ತದೆ ಆದರೆ ಎ ಒನ್ ಆರೋಪಿ ಜ್ಯೋತಿ ಎ ಟು ಆರೋಪಿ ಆತನ ಗಂಡ ಅಂತ ಹೇಳ್ಕೊಬಂದಿರೋಂಥ ಧರ್ಮೇಂದ್ರ ಎ ತ್ರೀ ಬಂದು ಬಾಲು ಏನಂತ ದುಡ್ಡು ಕೇಳ್ತನಲ್ಲಿ ಜ್ಯೋತಿ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿದ್ದಾರೆ ಅಂತಂಥೇಳಿ ನನ್ನ ಹತ್ರ ಐದು ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ ಇವರು ಮೂರು ಜನ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಇದ್ದಾರೆ ಅಲ್ಲಿ ಇದರಲ್ಲಿ ಮೂರು ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ ಇಲ್ಲಿ ಇವರಲ್ಲಿ ಎಫ್ ಐ ಆರ್ ಉಲ್ಲೇಖ ಇಲ್ಲಿ ಈ ಎಫ್ ಐ ಆರ್ ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನು ನಂಬರೆಲ್ಲ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗ್ತದಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು ಇಪ್ಪತ್ತೊಂದನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತ ಒಳಗನ ಕ್ಷೇತ್ರಕ್ಕೆ ಹೊರಡ್ತಾರೆ ನಾನು ಆ ದಿನ ಒಳಗುರದಲ್ಲಿ ಇದ್ದೀನಿ ನಾನಲ್ಲಿ ಇದಾದ ನಂತರ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟು ನಾನು ಹಾಸನ ಹೋಗ್ತೀನಿ ಅಲ್ಲಿ ಬರ್ತೀನಿ ನಾನಲ್ಲಿ ಸುಮಾರು ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾನು ನನ್ನ ಕಚೇರಿ ರೀಚ್ ಆಗ್ತೀನಿ ಅಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ ಮೂರು ಗಂಟೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ತೈದು ಸೆಕೆಂಡಿಗೆ ಸರಿಯಾಗಿ ನಮ್ಮ ಸಿ ಸಿ ಕ್ಯಾಮ್ರ ನಂಬರ್ ನಂಬರ್ಗೆ ಸರಿಯಾಗಿ ನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಎಂಟ್ರಿ ಆಗ್ತಿನಲ್ಲಿ ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ಮ್ಯಾನ್ ಇದ್ದಾರೆ ಡ್ರೈವರ್ ಇದ್ದಾರೆ ಅಲ್ಲಿ ನಾವಿದ್ದೀವಿ ಅಲ್ಲಿ ಅಲ್ಲಿ ಹೋಗಿ ಕಚೇರಿಯಲ್ಲಿ ಒಳಗಡೆ ಹೋಗ್ತೀನಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಭಾಳ ಗಂಭೀರವಾದ ವಿಚಾರ ಇದು ನಾನು ಕಚೇರಿ ಒಳಗಡೆ ಓದು ಮೂರು ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ನಾನಲ್ಲಿ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರಾತ್ರಿ ಟೈಮ್ನಲ್ಲಿ ನನ್ನ ಸಿಬ್ಬಂದಿಗಳಿರ್ತಾರೆ ನನ್ನ ಅಂಗರಕ್ಷಕರು ಇರ್ತಾರೆ ನನ್ನ ಆಪ್ತ ಇರ್ತಾರೆ ಡ್ರೈವರ್ ಎಲ್ಲರೂ ಇರ್ತಾರೆ ಅಲ್ಲಿ ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಅಲ್ಲಿ ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದೆ ಇಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಹೆಬ್ಬಾಳೆಯಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ತಿರ ಅಲ್ಲಿ ಆಕೆಯನ್ನು ಬಂಧಿಸಬೇಕು ಅಡ್ರೆಸ್ ಅಡ್ರೆಸ್ ಬೇಕು ಅಂತ ಹೇಳಿ ಆಗ ನಾನು ನನ್ನ ಕಚೇರಿಗೆ ಬರ್ ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ ಅವ್ರು ಎಷ್ಟು ಗಂಟೆ ಬಂದರು ನನ್ನ ಕಾರ್ ಎಷ್ಟು ಗಂಟೆಗೆ ಹೋಗ್ತೀವಿ ಕ್ರೈಮ್ ಪೊಲೀಸ್ನ ಬಂದಾಗ ನನ್ನ ಕಚೇರಿಗೆ ಬರ್ತಾರಲ್ಲಿ ಬಂದು ಹತ್ತು ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟು ಹೋಗ್ತಾರೆ ಅವರಲ್ಲಿ ಹೊರಟೋದಾಗ ನಾನು ಆಫೀಸಲ್ಲಿ ಇರ್ತೀನಿ ನಾನಲ್ಲಿ ಆಫೀಸಲ್ಲಿ ಇದ್ದರೂ ಕೂಡ ಅಲ್ಲಿ ನನ್ನ ಜೊತೆ ಫೋನ್ ಕಮ್ಯುನಿಕೇಷನ್ ಅಲ್ಲಿ ಆಕೆ ಸುಮಾರು ಆರೂವರೆ ಸಮಯಕ್ಕೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸರಿಯಾಗಿ ಎಸ್ ಎಲ್ ಎನ್ ಥಿಯೇಟರ್ನ ಹಿಂಭಾಗದಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದಾಳೆ ಅಂತ ಹೇಳಿ ಮಾಹಿತಿ ಸಿಗ್ತದೆ ಆ ಜಾಗಕ್ಕೆ ಈ ಪೊಲೀಸ್ ಅಧಿಕಾರಿಗಳೇ ಹೋಗಿ ಅವಳನ್ನು ಬಂಧಿಸ್ತಾರೆ ಅವಳನ್ನು ಅವಳ ಗಂಡನನ್ನು ಬ ಗಂಡ ಅಂದರೆ ಆಕೆಯ ಅನೈತಿಕ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿಯನ್ನು ಬಂಧಿಸ್ತಾರೆ ಧರ್ಮೇಂದ್ರ ಅನ್ನೋದನ್ನು ಅವರನ್ನು ಬಂಧಿಸಿ ಅವಳಿಂದ ಮೊಬೈಲ್ನ ಆ್ಯಂಡ್ ಓವರ್ ತಗೊಳ್ತಾರೆ ಅಲ್ಲಿ ನನಗೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಫೋನ್ ಮಾಡ್ತಾರಲ್ಲಿ ಸರ್ ಸಿಕ್ಕಿದ್ದಾರೆ ಅವಳು ಅವ್ನು ಸಿಕ್ಕಿದಾರಲ್ಲಿ ಒಂದೇ ಒಂದು ಮೊಬೈಲ್ ಇದೆಯಲ್ಲಿ ನಾವು ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದೇಳಿ ನಮ್ಗೆ ವಿಚಾರ ತಿಳಿಸ್ತಾರೆ ಅಲ್ಲಿ ಆದ ನಂತರ ನಾನು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನಾನು ಆಫೀಸಿಂದ ಹೊಡೆತಿನಲ್ಲಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ರಿಲೀಸ್ ಮಾಡ್ತೀನಿ ನನ್ನ ಈ ರಿಲೀಸ್ ಮಾಡಿದ ನಂತರ ನಾನು ಹೊರಗೆ ಏಳು ನಲವತ್ತೆಂಟು ಕೊಟ್ಟು ನಾನು ನೇರವಾಗಿ ನನ್ನ ಆಸನದ ನನ್ನ ಮನೆಗೆ ಹೋಗ್ತೀನಿ ಇದಾದ ನಂತರ ಇವರು ಈಕೆಯನ್ನು ಆ ಮನೆಗೆ ಬೇಕಾದಂತ ಏನೇನು ಬೇಕಾದಲ್ಲ ತೊಗೊಂಡು ಅವಳನ್ನು ಕರ್ಕೊಂಡು ಚಂದ್ರಪಟ್ಟಣ ಹತ್ರ ಹೋಗ್ತಾ ಇರ್ತಾರೆ ಹೋದಾಗ ಆಕೆಯ ಪರಪುರುಷ ಅನೈತಿಕ ಸಂಬಂಧ ಇಟ್ಟುಕೊಂಡಂಥ ಧರ್ಮೇಂದ್ರನಿಗೆ ಹೃದಯದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ತುಂಬ ಡ್ರಾಮಾ ಮಾಡ್ತಾರೆ ಅಲ್ಲಿ ಡ್ರಾಮಾ ಮಾಡಿದಾಗ ಗೌಡಿಗೆರೆ ಹತ್ರ ಊಟ ಮುಗಿಸಿದ ನಂತರ ವಾಪಸ್ಸು ಜೈಪಾಲ್ ಆಸ್ಪಿಟಲ್ಗೆ ಬಂದು ಅವರು ಟೆಸ್ಟ್ಗೆ ಹೋಗ್ತಾರೆ ಅಲ್ಲಿ ಬೇಕಾದರೆ ಜೈಪಾಲ್ ಆಸ್ಪಿಟಲ್ ಸಿ ಸಿ ಕ್ಯಾಮ್ರಾ ಫೋಟೋ ತೆಗಿಬೋದರಲ್ಲಿ ಅವರಿಬ್ಬರನ್ನ ಬಂಧಿಸಿದ್ದಂಥ ವ್ಯಕ್ತಿಗಳನ್ನ ಮತ್ತೆ ಹಾಸ್ಪಿಟ್ಲಿಗೆ ಕರ್ತಾತಾರಲ್ಲಿ ಅಲ್ಲಿ ಅವನಿಗೆ ಶುಗರ್ ಜಾಸ್ತಿ ಇದೆ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಇದೆ ಸ್ವಲ್ಪ ಡೇಂಜರ್ ಇದೆ ಅಂತ ಸನ್ನಿವೇಶ ಗೊತ್ತಾದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸುಮಾರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ರಾತ್ರಿ ಮತ್ತೆ ಕರೆತಂದು ಅವಳನ್ನ ವಾಪಸ್ ಬಿಟ್ಟು ಅವಳಿಗೆ ಒಂದು ನೋಟಿಸ್ ಜಾರಿ ಮಾಡಿ ಅಧಿಕಾರಿಗಳು ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿ ಒಂದುಗಡೆ ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ ಬಂದಿಯಾಗಿದ್ದಂಥ ವ್ಯಕ್ತಿ ಮುಕ್ತಿ ಸಿಕ್ಕಿದ ನಂತರ ಮತ್ತೆ ಈ ಎಲ್ಲ ಟೀಮು ಒಂದು ಪ್ಲ್ಯಾನ್ ಮಾಡ್ತದೆ ಇಲ್ಲಿ ಇದರಿಂದ ಬಚಾವಾಗಲೇಬೇಕು ಈ ಗ್ಯಾಂಗ್ ಮಾಸ್ಟರ್ ಅಂತ ಹಿಡಿದಾಕ್ಬಿಡ್ತಾರೆ ಅಂತ ದೇವರಾಜಗೌಡ ತುಂಬ ಡೇಂಜರ್ ಇದ್ದಾನೆ ಅಂತ ಅಂಥೇಳಿ ಹಿಡಿದಾಕ್ತಾನೆ ಅಂತೇಳಿ ಇವರು ಏನು ಮಾಡ್ತಾರೆ ಅಂತಂದರೆ ಮೂವತ್ತೊಂದನೇ ತಾರೀಕು ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆಯಲ್ಲಿ ಹಾಸನ ಮೈಸೂರು ರಸ್ತೆಯಲ್ಲಿರುವ ಎಲ್ ಐ ಸಿ ಟರ್ನಿಂಗ್ ಬಾ ಟರ್ನಿಂಗ್ ಆಗೋ ರಸ್ತೆಯ ಭಾಗದಲ್ಲಿ ದೇವರಾಜೇಗೌಡರು ನನ್ನನ್ನು ಅಡ್ಡೆ ಹಾಕಿ ಸಮಯ ಐದು ಗಂಟೆಯಲ್ಲಿ ಅಡ್ಡೆ ಹಾಕಿ ಅಂದರೆ ಅಡ್ಡಗಟ್ಟಿ ನೀನು ಭಾಳ ಅಶ್ಲೀಲವಾದ ಪದವನ್ನು ಉಪಯೋಗಿಸಿ ಅಂದರೆ ನನ್ನ ಬಾಯಿ ಅದನ್ನು ಹೇಳಕ್ಕೆ ಬರೋಲ್ಲ ಆದರೂ ಕೂಡ ಅವಳು ಬಳಸಿದಂಥ ಪದನ ಕಂಪ್ಲೇಂಟ್ ಬಳಸಿರೋ ಪದವನ್ನು ಹೇಳ್ತೀನಿ ನಾವಲ್ಲಿ ಈಕೆ ಮತ್ತು ಈಕೆ ಗಂಡ ಗಂಡಾನು ಪರಶು ಪರಪರುಷಿ ಇಬ್ಬರು ಸೇರಿಯಲ್ಲಿ ನನ್ನ ಮೇಲೆ ಒಂದು ಅಟೋಸಿಟಿ ಕೇಸ್ ಬುಕ್ ಮಾಡ್ತಾರೆ ಇಲ್ಲಿ ನಾನು ಜಾತಿ ನಿಂದನೆ ಮಾಡ್ದೆ ನನಗೆ ಹೊಡೆಯೋದಕ್ಕೆ ಬಂದ ನಾನು ಎಂಟಿಗೆ ಗಲಾಟೆ ಮಾಡೋಕ್ಕೆ ಬಂದ ಅಂತಂದೇಳಿ ನನ್ನ ಮೇಲೆ ಒಂದು ಅಟೋಸಿಟಿ ಕೇಸನ್ನು ಬುಕ್ ಮಾಡ್ತಾರೆ ಇಲ್ಲಿ ಬುಕ್ ಮಾಡಿ ಬೆಳಿಗ್ಗೆ ನನಗೆ ಮಾಹಿತಿ ಬರ್ತದಲ್ಲಿ ನಿಮ್ಮ ಮೇಲೆ ಒಂದು ಅಟೋಸಿಟಿ ಕೇಸ್ ಬುಕ್ ಆಗಿದೆ ಅಂತೇಳಿ ಕೂಡಲೇ ನಾನು ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ತೆಗೆದು ಅವರಿಗೆ ಸಂದೇಶವನ್ನು ರವಾನೆ ಮಾಡ್ತೀನಲ್ಲಿ ಆ ಸಂದರ್ಭದಲ್ಲಿ ಐದು ಗಂಟೆ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇತ್ತಿಲ್ಲ ನೀವು ತನಿಖೆ ಮಾಡಿ ಅಲ್ಲಿ ನಾನು ನನ್ನ ಕಚೇರಿಯಲ್ಲಿದ್ದೆ ನಾನು ಅಂತೇಳಿ ನನ್ನ ಸಿ ಸಿ ಕ್ಯಾಮೆರಾ ಫುಟೇಜ್ಗಳನ್ನು ಅವರು ಮೊಬೈಲಿಗೆ ನಾನು ವಾಟ್ಸಪ್ ಮಾಡ್ತೀನಿ ನಾನಿಲ್ಲಿ ಆ ವಿಚಾರ ಹೇಳಿದ ತಕ್ಷಣ ಗಾಬರಿಯಾದಂಥ ಇವರು ಇದರಲ್ಲಿ ನಾವು ಬಂದಕ್ಕಾಗಲ್ಲ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ ಇವರಲ್ಲಿ ಆಸನದಲ್ಲಿ ಸುಮ ಇಪ್ಪತ್ತು ಅಂದರೆ ಕಂಪ್ಲೇಂಟಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ಕಂಪ್ಲೇಂಟಲ್ಲಿ ದಿನಾಂಕವನ್ನು ನಿಗದಿ ಮಾಡಿಲ್ಲ ಯಾವ ದಿನಾಂಕ ನನ್ನನ್ನು ಬಂದು ಆಸನದಲ್ಲಿ ಭೇಟಿ ಮಾಡಿದ್ಲು ಯಾವ ಜಾಗದಲ್ಲಿ ಭೇಟಿ ಮಾಡಿದ್ಲು ಏನು ಅದನ್ನು ಬರೆದಿಲ್ಲ ಅಲ್ಲಿ ಆಸನಕ್ಕೆ ಬಂದು ಕಾರಿನಲ್ಲಿ ಒಬ್ಬರೇ ನನ್ನ ಕರ್ಕೊಂಡು ಆಸನದಲ್ಲಿ ಎಲ್ಲ ಸುತ್ತಾಡಿಸಿ ಮತ್ತು ಬಿಯರ್ ಫ್ಯಾಕ್ಟ್ರಿ ಹಿಂಭಾಗ ಬಂದು ನನ್ನ ಲೈಂಗಿಕ ಕಿರುಕುಳ ಕೊಟ್ಟರು ಅಲ್ಲಿ ಅದಾದ ನಂತರ ಮತ್ತು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಅಂತ ಟಿ ವಿಯಲ್ಲಿ ಹೇಳ್ತಾಳೆ ಕಂಪ್ಲೇಂಟ್ನಲ್ಲಿ ಏನು ಹೇಳ್ತಾಳೆ ಅಂತ ಅಂದರೆ ಇವರು ನನ್ನ ಆಸನದಲ್ಲಿ ಎಲ್ಲ ನಿಲುವಾಗಿಲ್ಲು ಅಂತ ಅಂತೇಳಿ ನಮ್ಮದು ಸೈಟ್ ಇತ್ತು ಅಲ್ಲಿ ಸೈಟ್ ವ್ಯಾಪಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಕರ್ಕೊಂಡು ಅಲ್ಲಿ ಅಲ್ಲೆಲ್ಲ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಮತ್ತು ಎರಡನೇದಾಗಿ ಈ ಬಿಯರ್ ಫ್ಯಾಕ್ಟ್ರಿ ಹಿಂಭಾಗದಲ್ಲಿ ಬಂದು ನನ್ನ ಜೊತೆ ಲೈಂಗಿಕವಾಗಿ ಲೈಂಗಿಕ ಕ್ರಿಯೆ ನಡೆಸಲು ಪ್ರಯತ್ನ ಪಟ್ಟರು ಆಗಲಿಲ್ಲ ಅಲ್ಲಿ ಅದಾದ ನಂತರ ಬಾ ನಾನು ಆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂತ ಅಂಥೇಳಿ ನನ್ನನ್ನು ನರಸಿಂಪುರ ಮನೆಗೆ ಕರ್ಕೊಬಂದು ನಮ್ಮ ಮನೆಗೆ ಬಂದು ನನ್ನ ಜೊತೆ ದೈಹಿಕವಾಗಿ ಅಲ್ಲೇ ಅನುಭವಿಸಿದ್ರು ಅಂತ ಬರೆದಿದ್ದಾಳೆ ಅಲ್ಲಿ ನಿನ್ನೆ ಮೊನ್ನೆ ರಾಕೇಶ್ ಅವರ ಟಿ ವಿಯಲ್ಲಿ ಪವರ್ ಟಿ ವಿಯಲ್ಲಿ ಏನಂತ ಹೇಳ್ತಾಳೆ ಅಂತಂದರೆ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು ಅಂತೇಳಿ ಅವ ಅದರಲ್ಲಿ ಆದರೆ ಕಂಪ್ಲೇಂಟಲ್ಲಿ ಏನು ಬರೆದಿದ್ದಾಳೆ ಅಂತಂದರೆ ಅವಳು ಒಳಯಪುರ್ಗೆ ತಂದುಬಿಟ್ರು ಅಲ್ಲಿ ನನ್ನ ಮನೆಗೆ ಬಂದು ದೈಹಿಕ ಸಂಪರ್ಕ ಮಾಡಿದರು ಅಂತ ಹೇಳ್ತಾಳೆ ಅಲ್ಲಿ ಆ ಕಂಪ್ಲೇಂಟ್ ಎಫ್ ಐ ಆರ್ ನಂಬರು ಒಳಯೇಶ್ಪುರ ಟೌನ್ ಸ್ಟೇಷನ್ನಲ್ಲಿ ಇರೋಂಥ ಕಂಪ್ಲೇಂಟ್ ಅಟ್ರಾಸಿಟಿ ಕಂಪ್ಲೇಂಟ್ ಏನು ಅಂತಂದರೆ ಎಫ್ ಐ ಆರ್ ನಂಬರ್ ಎಂಬತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಳೇಶ್ಪುರ ನಗರ ಪೊಲೀಸ್ ಠಾಣೆ ಇದು ಅಟ್ರಾಸಿಟಿ ಕೇಸ್ ಇದು ಅದು ಫೇಲ್ಯೂರ್ ಆಗ್ತದೆ ಅದು ಯಾವಾಗ ಅದು ಫೇಲ್ಯೂರ್ ಆಗ್ತದೆ ಅಲ್ಲಿ ಮತ್ತೆ ಎಫ್ ಐ ಆರ್ ನಂಬರ್ ಏಯ್ಟಿ ಫೋರ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಹಾಕಿಯಲ್ಲಿ ನನ್ನ ಮೇಲೆ ತ್ರೀ ಫಿಫ್ಟಿ ಫೋರ್ ಏನ ಕೇಸನ್ನು ಫಿಕ್ಸ್ ಮಾಡ್ತಾರೆ ತ್ರೀ ಫಿಫ್ಟಿ ಫೋರ್ ಸಿ ಅಲ್ಲಿ ಫೈವ್ ನಾಟ್ ಸಿಕ್ಸು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿ ಈ ಸೆಕ್ಷನ್ ಹಾಕಿ ನನ್ನ ಮೇಲೆ ಆರೋಪ ಮಾಡ್ತಾರೆ ಅಲ್ಲಿ ತದನಂತರ ಎಫ್ ಐ ಆರಲ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಯಾವ ದಿನಾಂಕ ಬೇಡವಾ ಅದಕ್ಕೆ ಯಾವ ಸ್ಥಳ ಬೇಡ ಅಲ್ಲಿ ಯಾವುದಿರಲ್ಲ ಅಲ್ಲಿ ಯಾವಾಗ ಇದನ್ನು ಅಬ್ಜೆಕ್ಷನ್ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಕ್ವಶನ್ ಮಾಡ್ತೀನಾಗ ಕ್ವಶನ್ ಮಾಡಿದಾಗ ಅವಳಿಂದ ಒಂದು ಹೇಳಿಕೆಯನ್ನು ಪಡೀತಾರೆ ಅಲ್ಲಿ ಏನಂತ ಹೇಳಿಕೆ ಪಡಿತಾರೆ ಅಂತ ಅಂದರೆ ಒಂದು ದಿನಾಂಕನ ನಿಗದಿ ಮಾಡ್ತಾರೆ ಅಲ್ಲಿ ನಾನು ಯಾಕೆ ಈ ಮಾಧ್ಯಮದಲ್ಲಿ ಹೇಳ್ತಿಲ್ಲ ಅಂತ ಅಂದರೆ ಸರ್ಕಾರ ಅವರು ಪರವಾಗಿರೋದ್ರಿಂದ ನಾನು ಹೇಳಿದಂಥ ದಿನಾಂಕವನ್ನು ತಿರುಚುತ್ತಾರೆ ಇವರು ಹಾಗಾಗಿ ಆ ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದ ದಿವಸ ನನ್ನನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟರು ಆಮೇಲೆ ತದನಂತರ ನಿರಂತರವಾಗಿ ನನ್ನ ಮನೆಗೆ ಬಂದು ದೈಹಿಕವಾಗಿ ಅನುಭವಿಸ್ತಿದ್ರು ಅಂತಂತೇಳಿ ಕಂಪ್ಲೇಂಟ್ ನಿನ್ನೆ ಕಂಪ್ಲೇಂಟಲ್ಲಿ ಕೊಡ್ತಾಳೆ ಟಿ ವಿಯಲ್ಲಿ ಕೂಡ ಹೇಳ್ತಾಳೆ ಅಲ್ಲಿ ಬಂಧುಗಳೇ ನಾನು ಅವಳಿಗೆ ಎಷ್ಟು ಕರೆ ಮಾಡಿದ್ದೀನಿ ನನ್ನ ಫೋನ್ ಟವರು ಎಲ್ಲೆಲ್ಲಿ ಇದೆಯಾ ಅಲ್ಲಿ ಅವಳು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಆ ದಿನ ಏನು ಅವಳು ಉಲ್ಲೇಖ ಮಾಡಿ ದಿನಾಂಕ ಉಲ್ಲೇಖ ಮಾಡಿದಾಳಲ್ಲ ಆ ದಿವಸ ನಾನಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ಇರ್ತೀನಿ ನಾನಲ್ಲಿ ಅವಳು ಕೊಟ್ಟಿರೋ ಸಮಯ ಬೆಳಗ್ಗೆ ಹನ್ನೊಂದುವರೆಯಿಂದ ಒಂದು ಗಂಟೆ ತನಕ ಅಂತ ಹೇಳಿದಾಳೆ ಅಲ್ಲಿ ಆ ದಿನಾಂಕ ಪೆಸಿಫಿಕ್ಕಾಗಿ ನಾವು ನಿಮಗೆ ಆ ವಿಡಿಯೋವನ್ನು ನಾನು ಈ ಮಾಧ್ಯಮದ ಮುಖಾಂತರ ಬಿಡುಗಡೆಯನ್ನು ಮಾಡ್ತೀನಿ ನಾನಲ್ಲಿ ಯಾವ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾಳ ಕಂಪ್ಲೇಂಟಲ್ಲಿ ನಾನು ಅವತ್ತು ಎಲ್ಲಿದ್ದೆ ಅಂತ ಅಂತೆ ಅನ್ನೋದಕ್ಕೆ ತದನಂತರ ನಾನಲ್ಲಿ ಮಲ್ಲೇಶ್ವರಂನಲ್ಲಿರುವ ಸ್ವಾತಿ ಹೋಟೆಲ್ ಹತ್ರ ಐದುವರೆಯಿಂದ ಅಥವಾ ಒಂಬತ್ತು ಗಂಟೆ ತನಕ ಕೂಡ ನಾನು ಸ್ವಾತಿ ಹೋಟೆಲ್ನಲ್ಲೇ ಇರ್ತೇನೆ ಸ್ವಾತಿ ಹೋಟೆಲ್ನ ಹತ್ರ ಒಂದು ಅಗ್ರಿಮೆಂಟ್ ಆಗ್ತದಲ್ಲಿ ನನ್ನ ಕ್ಲೈಂಟು ಮತ್ತು ನನ್ನ ಕೊಲ್ಲಿಗೆ ಜೊತೆ ನಾನು ಆ ಜಾಗದಲ್ಲಿರ್ತೀನಿ ನಾನಲ್ಲಿ ಇದೆಲ್ಲ ಸತ್ಯ ತಿಳಿದ ನಂತರ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಎಂಕ್ವರಿ ಕರೆದಾಗ ಹೇಳ್ತಾರೆ ಅಲ್ಲಿ ನಾನು ಅವರಿಗೆ ಒಂದು ಎಂಕ್ವೈರಿಯಲ್ಲಿ ನಾನು ಹೇಳಿಕೆಯನ್ನು ಕೊಡ ಕೊಡ್ತೀನಿ ಅಲ್ಲಿ ಆ ಹೇಳಿಕೆಗೆ ಈಗ ಹೇಳಿಕೆ ಜೊತೆಗೆ ನನ್ನ ಸಿ ಸಿ ಕ್ಯಾಮ್ರಾ ಫುಟೇಜ್ನ ಸುಮಾರು ಎಷ್ಟು ಪುಟಗಳು ಅಂತಂದರೆ ಹದಿನೈದು ಪುಟಗಳ ಅಂದರೆ ಐದು ಐದು ಪುಟಗಳ ನಾನು ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಸಮಗ್ರ ದಾಖಲಾತಿಗಳನ್ನು ಇಲ್ಲಲಿದ್ದಿ ಅಂತೇಳಿ ದಾಖಲಾತಿ ಕೊಡ್ತೀನಿ ಅಲ್ಲಿ ಈ ದಾಖಲಾತಿಯನ್ನು ಕೊಟ್ಟ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಈ ಕೇಸು ಭಾಳ ಸೆನ್ಸಿಟಿವ್ ಇದು ದೇವರಾಜೇಗೌಡರು ಬಿಡ ಅಂತಾರಲ್ಲ ಇದು ಈ ಕೇಸನ್ನು ಭಾಳ ತುರ್ತು ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಈ ಕೇಸಿನ ಬಿ ರಿಪೋರ್ಟ್ ಹಾಕಬೇಕಂತ ತೀರ್ಮಾನವನ್ನು ಮಾಡ್ತಾರೆ ಅಲ್ಲಿ ಇದಾದ ನಂತರ ಹೆಬ್ಬಾಳ ಪೊಲೀಸ್ ಅಧಿಕಾರಿಗಳು ಎರಡು ಬಾರಿ ಅವಳನ್ನು ಬಂಧಿಸಿ ಕರ್ಕೊಂಬರ್ತಾರೆ ಇಲ್ಲಿ ಅಲ್ಲಿ ಕರ್ಕೊಂಬಂದು ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿ ಆ ಹೇಳಿಕೆಯಲ್ಲಿ ಏನು ಹೇಳ್ತಾಳೆ ಅಂದರೆ ದೇವರಾಜೇಗೌಡರು ತುಂಬ ಒಳ್ಳೆಯವರು ಅವ್ರು ನಮಗೇನು ತೊಂದರೆ ಮಾಡಿಲ್ಲ ನಾನು ಯಾವುದೇ ಫೋನ್ ಕಾಲ್ ಮಾಡಿಲ್ಲ ಅಲ್ಲಿ ತುಂಬ ಒಳ್ಳೆಯವರು ನಮ್ಗೆ ಒಳ್ಳೆಯ ಕೆಲಸ ಮಾಡಿಕೊಟ್ಟವರಲ್ಲಿ ನಾನು ಸುಳ್ಳು ಅಂತ ಹೇಳಿಕೆಯನ್ನು ಕೊಡ್ತಾರಲ್ಲಿ ನಾನು ರಾಜ್ಯ ಜನತೆಯಲ್ಲಿ ಯಾಕೆ ಹೇಳ್ತೇನೆ ಅಂತ ಅಂದ್ರಲ್ಲಿ ಅವಳು ಕೊಟ್ಟಿರುವಂಥ ಮೊದಲನೇ ಹೇಳಿಕೆ ಎಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಇದೇ ಇದೆ ಕಾರಣ ಯಾಕೆ ಅಂತಂದರೆ ಆ ದಿನ ನಾನೂ ಕೂಡ ಇದ್ದೆ ಅಲ್ಲಿ ಈಗೇನಾದರೂ ಆ ಹೇಳಿಕೆ ಚೇಂಜ್ ಆಗಿದ್ರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆಯಾಗಿರ್ತದೆ ಈಗಾಗಲೇ ಪೆಂಡೂರು ಪ್ರಕರಣದಲ್ಲಿ ಹಲವಾರು ಸಾಕ್ಷ್ಯಾಧಾರಗಳು ಸಿಕ್ಕಿ ರಾಜ್ಯದ ರಾಜಕೀಯದ ಪ್ರಮುಖ ನಾಯಕರುಗಳು ಇದರಲ್ಲಿ ಭಾಗಿಯಾಗಿದ್ದರಂತೆ ಅಂತೇಳಿ ಹಲವಾರು ಸಾಕ್ಷಿಗಳನ್ನ ಕ್ರೀಡೀಕರಣ ಮಾಡಿಕೊಂಡ ನಂತರ ನನಗೆ ಹಲವಾರು ಆಫ್ ಆಫರ್ಗಳನ್ನು ಕೂಡ ಈ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರುಗಳು ಮಂತ್ರಿಮಂಡಲದ ಮಹಾಶಯರನ್ನು ಭೇಟಿ ಮಾಡಿದರಲ್ಲಿ ನಾನು ಯಾವಾಗ ಅದಕ್ಕೆ ಒಪ್ಪಲಿಲ್ವೋ ಈ ಒಂದು ವಾಮ ಮಾರ್ಗವನ್ನು ಹಿಡಿದು ಎಲ್ಲೋ ಇದ್ದ ಕೇಸನ್ನು ಯಾವುದೋ ಇಲ್ಲದ ಕೇಸನ್ನು ಸುಳ್ಳು ಕೇಸನ್ನು ತಂದು ಅದಕ್ಕೆ ಜೀವವನ್ನು ಕೊಟ್ಟು ಅದನ್ನು ನನ್ನನ್ನು ಬದಿಸ್ಬೇಕಂತೇಳಿ ಕಂಡಿದ್ದಾರೆ ಅವರಲ್ಲಿ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಇಂಥ ಒಂದು ದುಷ್ಕೃತಿ ಕೈ ಹಾಕಿರೋದ್ರಿಂದ ಅತಿ ಶೀಘ್ರದಲ್ಲಿ ಪತನವಾಗ್ತದಲ್ಲಿ ನನ್ನ ಹೋರಾಟದಿಂದ ಹಿಂದೆ ಹೋಗಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹೋರಾಟ ಸತ್ಯ ಧರ್ಮ ನ್ಯಾಯದ ಪರವಾಗಿರ್ತಾರೆ ಅಂತ ಹೇಳ್ತೀನಿ ಈ ಸರ್ಕಾರದ ಕೆಲವರು ಯಾರು ನಾನು ಪೆನ್ ಡ್ರೈವ್ ಕೇಸ್ನ ಹಗರಣದಲ್ಲಿ ಸಿಗಾಕೊಂಡಿದ್ದಾರಲ್ಲಿ ಅದರ ಪ್ರಮುಖ ನೇತಾರರಾದಂಥ ಕೆಲವು ರಾಜಕಾರಣಿಗಳು ಇನ್ವಾಲ್ ಆಗಿರ್ತಾರೆ ಚೇಂಜ್ ಇಲ್ಲಿ ಯಾವಾಗ ಈ ಹೇಳಿಕೆಯನ್ನು ಕೊಡ್ತಾಳೆ ಅಲ್ಲಿ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ನನ್ನಲ್ಲಿ ಬೇಲ್ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ ನನ್ನಲ್ಲಿ ಸೊ ಎಲ್ಲ ಸ್ಕ್ಯಾಮು ಇವರು ಏನು ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ರಕರಣ ತಪ್ಪಿಸ್ಕೋಬೇಕು ಇವರು ಆ ಇದರಿಂದ ಹೊರಗೆ ಬರಬೇಕು ಅಂತೇಳಿ ಇದನ್ನು ಹುನ್ನಾರವನ್ನು ಮಾಡಿ ಊರಿಗೆ ಹೋದಂಥ ಹೆಣ್ಣುಮಗಳನ್ನು ಮತ್ತೆ ಇಲ್ಲಿ ಯಾರು ಅಂತ ಅಂದರೆ ಯಾವ ಪವರ್ ಟಿ ವಿ ಎಮ್ ಡಿ ರಾಕೇಶ್ ಶೆಟ್ಟಿಯವರಿದ್ದಾರೆ ನನ್ನ ಮೊಬೈಲ್ಗೆ ಹಲವಾರು ಬಾರಿ ಫೋನ್ ಮಾಡ್ತಾರೆ ನನಗೆ ಇಲ್ಲಿ ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ ನಮ್ಮ ಸ್ಟುಡಿಯೋಗೆ ಹೇಳಿ ಸುಮಾರು ನನ್ನ ಫೋನಿಗೆ ಒಂದು ನೂರರಿಂದ ನೂರೈವತ್ತು ಬಾರಿ ನನಗೆ ಕಾಲ ಅವರ ಕಚೇರಿಯಿಂದ ಮತ್ತು ಅವರ ಇದರಿಂದ ಫೋನ್ ಬಂದಿರ್ಬೋದು ನನಗೆ ಅಲ್ಲಿ ವಾಟ್ಸಪ್ ಬರೀ ವಾಟ್ಸಪ್ ಕಾಲ್ ಮಾಡ್ತಿದ್ದಲ್ಲಿ ನೀವು ಬನ್ನಿ 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 ಅಂತಂದೇಳಿ ಯಾತ್ ಕರೀತಿದ್ರು ಅಂತ ಅಂದರೆ ನಾನು ಡಿ ಕೆ ಶಿ ವಿರುದ್ಧವಾಗಿ ತೊಟ್ಟಿ ನಿಂತಿರೋದ್ರಿಂದ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾರು ಆರೋಪಿಯಾಗಿ ಒಳಗಡೆ ಹೋದರೂ ಅದಕ್ಕೆ ಕಾರಣರಾದಂಥ ಆ ವಿಡಿಯೋವನ್ನು ಬಿಡುಗಡೆ ಮಾಡಿದಂಥ ವ್ಯಕ್ತಿಗಳು ಬಂಧಿಸಲೇಬೇಕಂತ ಯಾವಾಗ ಹಟ ಹಿಡಿದು ಕೂತ್ಕೊಂಡೆ ನನ್ನಲ್ಲಿ ಆ ಸ್ಕ್ಯಾಮ್ನಲ್ಲಿ ಇವರೆಲ್ಲರೂ ಸಿಕ್ಕಾಕೊಳ್ತಾರೆ ಆಗ ಯಾವಾಗ ಸಿಕ್ಕಾಕೋತೀನಿಂಗೆ ಗೊತ್ತಾಗೋದಲ್ಲಿ ಸರ್ಕಾರದಲ್ಲಿ ನನ್ನ ಕಟ್ಟಿ ಹಾಕಬೇಕು ಅಂತೇಳಿ ಹಾಸನ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ನನ್ನ ಮೇಲೆ ಕ್ರಿಮಿನಲ್ ಕೇಸನ್ನು ತೆಗಿಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹಾಸನದ ವಣೇಶ್ವರದ ಹಿಂದೆ ಪರಾಜಿತ ಅಂತ ಬಾಗರು ಮಂಜೇಗೌಡರನ್ನ ಮತ್ತು ವಣಯೇಶ್ವರದ ಈಗಿನ ಪರಾಜಿತ ಅಭ್ಯರ್ಥಿಯಾದಂಥ ಸಯಸ್ ಪಟೇಲು ಅಲ್ಲಿರುವಂಥ ಪ್ರಮುಖ ನಾಯಕರುಗಳು ಭೇಟಿ ಮಾಡಿ ಅಲ್ಲಿ ಯಾವ್ಯಾವ ಕೇಸಿದೆ ಅವೆಲ್ಲ ಅಂತ ಅಂತ ಅಂದಾಗ ನನ್ನ ಮೇಲೆ ಈ ಅಟ್ರಾಸಿಟಿ ಕೇಸೊಂದು ಮತ್ತು ಲೈಂಗಿಕ ಕಿರುಕುಳ ಕೇಸ್ ಏನು ಪ್ರಕರಣ ಇತ್ತು ಈ ಎರಡೂ ಕೇಸಿಗೆ ಪ್ರಮುಖ ಪಾತ್ರದಾರ ಅಂತ ಈ ಹೆಣ್ಣು ಮಗಳನ್ನು ಕರ್ಕೊ ಬರ್ತಾರೆ ಬಂಧುಗಳೇ ಇವಳನ್ನ ಕರ್ಕೊಬಂದು ನಾಲ್ಕು ದಿವಸಗಳ ಕಾಲ ಟ್ರೈನ್ ಅಪ್ ಮಾಡಿ ಅಲ್ಲಿ ಹೆಬ್ಬಾಳ ಸ್ಟೇಷನ್ನಲ್ಲಿರೋ ಸ್ಟೇಟ್ಮೆಂಟನ್ನು ತಿರುಚಿ ಈಗ ಇವಳ ಕೈಯಲ್ಲಿ ಸಂತ್ರಸ್ತ ಮಹಿಳೆ ಪವರ್ ಟಿವಿಯಲ್ಲಿ ಏನಿದು ಗೌಡ್ರೆ ಮಿಸ್ಟರ್ ರಾಕೇಶ್ ಅವರೇ ತಾವು ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಏನೇನು ಮಾಡ್ತಾಯಿದ್ದೀರಾ ಎಲ್ಲ ದಾಖಲೆಗಳನ್ನು ಕೊಡ್ತೀನಿ ನಾನು ಈ ಪೆನ್ ಡ್ರೈವ್ನಲ್ಲಿ ನಿಮ್ಮ ಪಾತ್ರ ಏನು ನೀವು ಇಪ್ಪತ್ತೆರಡನೇ ತಾರೀಕು ನನಗೆ ಫೋನ್ ಮಾಡ್ತೀರಾ ನನಗೆ ಫೋನ್ ಮಾಡಿ ಏನು ಹೇಳ್ತೀರಾ ಈಗ ಆಡಿಯೋ ರಿಲೀಸ್ ಮಾಡ್ತೀನಿ ನಾನು ನಿಮಗೆ ಅಲ್ಲಿ ಗೌಡ್ರೆ ಪೆನ್ ಡ್ರೈವ್ ಏನು ಪೆನ್ ಡ್ರೈವ್ ಸಿಕ್ಕಿದೆ ಅಂತಾರೆ ರಾಜ್ಯದಲ್ಲಿ ಯಾರಿಗೂ ಪೆನ್ ಡ್ರೈವ್ ಸಿಕ್ಕಲ್ಲ ನಿಮ್ಮ ಟಿವಿಗೆ ಯಾಕೆ ಪೆನ್ ಡ್ರೈವ್ ಬಂತು ಅದು ಅಂದರೆ ಡ್ರೈವ್ ಪ್ರೊಡಕ್ಷನ್ ಮ್ಯಾನೇಜರು ಮತ್ತು ಪ್ರೊಡಕ್ಷನ್ ಕಂಪ್ನಿ ಯಾವುದು ಅಂತೇಳಿ ಅರ್ಥ ಆಯ್ತಲ್ವಾ ರಾಕೇಶ್ ಶೆಟ್ಟಿಯವರೇ ಈ ಒಂದು ಅಶ್ಲೀಲ ವೀಡಿಯೋದ ಬಗ್ಗೆ ಯಾವಾಗ ನಾನು ಹಿಂದೆ ಬಿದ್ದನೋ ನನ್ನನ್ನು ಮಣಿಸ್ಬೇಕು ಅಂತೇಳಿ ಆಕೆಯನ್ನು ಕೂರಿಸ್ಕೊಂಡು ಲೀಡಿಂಗ್ ಕ್ವಶನ್ ತಾವು ಕೊಡೋದಲ್ಲಿ ಇಂಥ ಪರಮ ಪಾಪಿ ನೀಚ ಈ ಕಾಮ ಪಿಶಾಚಿ ಈ ದೇವರಾಜೇಗೌಡ ಹಾಗೆ ಹೀಗೆ ಹೀಗೆ ಹಾಗೆ ನನ್ನ ಬಗ್ಗೆ ಹೇಳ್ತೀಯಲ್ಲ ರಾಕೇಶ್ ಶೆಟ್ಟಿ ನಿನಗೆ ಯಾವ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿ ಕೂರಿಸಿ ಚಪ್ಪಲಿ ಚಪ್ಪಲಿ ಹೊಡೆದದ್ರು ನಿಮಗೆ ಯಾವ ವಿಚಾರ ಕೊಡೋದ್ರಿ ನಿಮಗೆ ರಾಕೇಶ್ ಶೆಟ್ಟಿ ಅವರೇ ಪ್ರಾಮಾಣಿಕ ಅಂತಲ್ಲ ನೀನು ಸತ್ಯವಂತ ಅಂತಲ್ಲ ಸತ್ಯ ಹರಿಶ್ಚಂದ್ರ ಅಂತಲ್ಲ ನೀನು ವಿಡಿಯೋನ ಎಲ್ಲೆಲ್ಲಿ ಸೇರಿಸ್ತಾ ಇದೆಯಾ ಯಾವ್ಯಾವ ಆಡಿಯನ್ನು ಎಲ್ಲೆಲ್ಲಿ ಸೇರಿಸ್ತಾ ಇದೆಯಾ ನಿನ್ನಲ್ಲಿ ಇತ್ತ ಎಷ್ಟೆಷ್ಟು ನೀನು ದುಡ್ಡು ಪಡ್ಕಂಡಿದ್ಯಾ ಅಂತ ಅಂಥೇಳಿ ನಿನ್ನ ಸಂಗಡಿಗರಾದಂಥ ಎಲ್ ಶಿವರಾಮೇಗೌಡರು ಮಾತಾಡಿದಂಥ ಆಡಿಯೋನ ಈಗ ಬಿಡುಗಡೆ ಮಾಡ್ತೀನಿ ನೀವು ಕೇಳಿಸ್ಕೊಳ್ಳಿ ನೀನು ಎಂತ ಭ್ರಷ್ಟ ನೀನು ನೀನು ದುಡ್ಡು ಕೊಟ್ಟರೆ ಏನೇನು ಮಾಡ್ತೀಯ ನಿನ್ನ ಟಿ ವಿಯಲ್ಲಿ ಅಂತ ಹೇಳಿ ನಾನು ಆಡಿಯೋ ಬಿಡುಗಡೆ ಮಾಡ್ತೀನಲ್ಲಿ ನೀನು ತಾಕತ್ತಿದ್ರೆ ನನ್ನ ಮೇಲೆ ಡೆಫಾರ್ಮೇಷನ್ ಫೈಲ್ ಮಾಡು ನಾನೀಗ ನಿನ್ನ ಮೇಲೆ ಡೆಫರ್ಮೇಷನ್ ಡೆಫಾರ್ಮೇಷನ್ ಫೈಲ್ ಮಾಡ್ತಾಯಿಲ್ಲಿ ಯಾಕೆ ಅಂದರೆ ಅವಳಿಗೆ ಒಬ್ಬ ಗಂಡ ಇಲ್ಲ ಅವಳು ಯಾರದನ್ನು ನೀಟ್ರಪ್ ಮಾಡೋಕ್ಕೆ ಬಂದಲು ಏ ಒನ್ ಆರೋಪಿ ಜ್ಯೋತಿ ಅಂತ ಯಾರಿದ್ದಾಳೆ ಅವಳಿಗೆ ಒಬ್ಬ ಗಂಡ ಇಲ್ಲ ಎಷ್ಟು ಜನ ಗಂಡಂದಿರಿದಾರ ಅಂತಂತೇಳಿ ದಾಖಲೆ ತಗೋ ನಾನು ಇವಾಗ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನಲ್ಲಿ ನಿಜವಾದ ಗಂಡ ಮೋಹನ್ ಅಂತ ಹೇಳಿ ಟೈಲರ್ ಕೆಲಸ ಮಾಡ್ಕೊಂಡಿದ್ದಾನೆ ಇವತ್ತು ಅವನಿಗೆ ಹುಟ್ಟಿರೋ ಎರಡು ಹೆಣ್ಣುಮಕ್ಳು ಇಲ್ಲಿ ಇವತ್ತೂ ಕೂಡ ಅವಳಿಗೆ ಡೈವರ್ಸ್ ಆಗಿಲ್ಲ ಅವಳ ಕೃತ್ಯ ಏನು ಅಂತ ಅಂದ್ರೆ ಯಾರ್ಯಾರು ರಾಜಕಾರಣಿಗಳು ಡೀಲ್ ಕೊಡ್ತಾರೆ ಆ ಡೀಲ್ಗೆ ಬೇಕಾದಂಥ ಸ್ಟ್ಯಾಂಡರ್ಡ್ ಹುಡುಗಿನ್ನ ಕರ್ಕೊಂಡೋಗಿ ಅನ್ನಿ ಟ್ರಾಪ್ ಮಾಡೋದು ಅವ್ರ ಕೆಡ್ಡದಲ್ಲಿ ಬಿಳಿಸೋದು ಅವ್ರಿಗೆ ಬೇಕಾದಂಥ ಕಿರುಕುಳವನ್ನು ಕೊಟ್ಟು ಮುಂದೆ ಅವ್ರ ಹೋರಾಟವನ್ನು ಕುಗ್ಸೋಂಥದ್ದು ಅವಳ ಕೆಲಸ ಇವಳ ಬಗ್ಗೆ ಬೇಕು ಅಂತ ಅಂದ್ರೆ ಪೂಜಾ ಕೊಪ್ಪ ಮೋಹನ್ ಕುಮಾರ್ ಅಂತ ಸಾಮಾಜಿಕ ಹೋರಾಟಗಾರರವರೇ ಮತ್ತು ಹಾಸನ ಜಿಲ್ಲೆಯಲ್ಲಿ ಒಣಯ ಶ್ರೀಪುರದಲ್ಲಿ ಕೆಲವು ಮಹಾನ್ ಪಂಡಿತರೆ ಅವಳ ರಾಸಲೀಲೆಯನ್ನು ತೊಗೊಂಡು ನಿಮಗೆ ಎಲ್ಲ ವಿಚಾರ ಗೊತ್ತದೆ ಗೊತ್ತಾಗ್ತದೆ ಮಿಸ್ಟರ್ ರಾಕೇಶ್ ಶೆಟ್ಟಿ ತಾನು ಬಂದು ಏನು ಅಯ್ಯೋ ನೊಂದ ಮಹಿಳೆ ನೀನು ಕಣ್ಣೀರು ಹಾಕ್ತೀರಾ ನೀವು ಅಲ್ಲಿ ಯಾವ ಕಣ್ಣೀರು ಹಾಕ್ತಾಳೆ ಯಾರು ನೊಂದ ಮಹಿಳೆ ಅವಳು ನೊಂದ ಮಹಿಳೆನಾ ಹನಿ ಟ್ರಾಪ್ ಕೇಸಿನ ಏ ಒನ್ ಆರೋಪಿ ನನ್ನ ಕೇಸಲ್ಲಿ ಹಲವಾರು ಗಂಡಸರ ಭವಿಷ್ಯವನ್ನು ಹಾಳು ಮಾಡಿರುವಂಥ ನಟೋರಿಯಸ್ ಕ್ರಿಮಿ ಕ್ರಿಮಿನಲ್ ಅವಳವಳು ಅವಳು ಆಕ್ಟಿವಿಟೀಸ್ ಗೊತ್ತಾ ನಿಮಗೆ ತಿಳ್ಕೊಂಡಿದ್ಯಾ ರಾಕೇಶ್ ಶೆಟ್ಟಿ ನೀನು ಅನ್ಕೊಂಡಿದ್ಯಾ ನನ್ನ ನೀನು ಏನು ಬೇಕಾ ಮನಸ್ಬೋದು ಅಂದ್ಕೊಂಡಿದ್ಯಾ ನಿನ್ನ ಚಾನಲ್ ಇದ್ಬಿಟ್ರೆ ನೀನೊಬ್ಬ ಚಾನಲ್ ಮಾಡಿ ಕಂಡಿದ್ರೆ ನೀನು ಏನು ಬೇಕಾ ಮಾಡಬೇಕು ಅಂದ್ಕೊಂಡಿದೆಯಲ್ಲ ನಿನ್ನಲ್ಲಿ ಪ್ರಜ್ವಲ್ ಅಂತ ನಲವತ್ತಾರು ವೀಡಿಯೋ ಇದೆ ಅಂತ ಅವಳ ಕೇಳಿ ಹೇಳ ಅಂದ್ರೆ ನಿನ್ನ ಗೊತ್ತಾಗಿದೆಯಲ್ಲ ನಲವತ್ತಾರು ವೀಡಿಯೋ ಇದೆ ಅಂತ ಹೇಳಿ ನಿನಗೆ ಹೆಂಗಪ್ಪ ಗೊತ್ತಾಯ್ತು ನಲವತ್ತಾರು ವೀಡಿಯೋ ಇದೆ ಅಂತ ಅವಳು ನಲವತ್ತಾರು ವೀಡಿಯೋ ಹೇಳಿ ನೀನು ತಾಕತ್ತಿರೋ ನೀನು ನನ್ನ ಮೊಬೈಲಿಂದ ಅವಳಿಗೆ ಆ ಥರ ಮಾತಾಡಿದಂಥ ರೆಕಾರ್ಡಿಂಗ್ ತಗ್ಸು ಅವಳು ಫೋನನ್ನು ನೀನು ಎಸ್ ಐ ಟಿ ಮೆಟ್ಟು ನಂಬಿಕೆ ಇದೆ ಅಂತ ಹೇಳ್ತಿದೆಯಲ್ಲ ಅವಳು ಫೋನನ್ನು ಎಸ್ ಐ ಟಿ ಕೊಡಿಸು ಅದರಲ್ಲಿರೋ ವೀಡಿಯೋ ನಾನಾ ಯಾವ ವೀಡಿಯೋ ನನ್ನ ಮೇಲೆ ಅದಲ್ಲಿ ಯಾವ ವಿಡಿಯೋ ನನ್ನಿದೆಯೋ ಇಲ್ಲ ಮಿಕ್ಸ್ ಮಾಡಿದೆಯೋ ಆ ವಾಯ್ಸಿನ ಯಾವ ಥರ ಜಾಯಿಂಟ್ ಮಾಡಿಸಿದ್ಯಾ ನಿನ್ನಲ್ಲಿ ನೀನು ಏನೇನು ಮಿಕ್ಸ್ ಮಾಡಿಸಿದ್ಯಾ ಎಲ್ಲ ವರ್ಗ ಭತ್ತದಲ್ಲಿ ಟೈಟ್ಲು ಕಾಮ ಪುರಾಣ ಏನು ಇನ್ನೊಬ್ಬನೇ ಹೇಳ ನ್ಯೂಸ್ ಚಾನಲ್ ಮಡಗಿರೋದು ಏನೇನು ನೀನು ನೀನನ್ನು ನೀನು ಏಯ್ ನಾನೊಬ್ಬ ವಕೀಲರಾಗಿರ್ಬೋದು ನಾನು ನಂತರ ಅಯೋಗ್ಯ ಅಲ್ಲ ನಿಂತರ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸ್ಕೊಂಡಿಲ್ಲ ನಾನಲ್ಲಿ ನಿಂತರ ಚಪ್ಪಲಿ ತಿಂದಿಲ್ಲ ನಾನಲ್ಲಿ ಬ್ರಾಮಾಣಿಕ ಬದುಕಿದ್ದೀನಿ ನಾನಲ್ಲಿ ನನ್ನ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಕೆ ಸ್ಥಾಪತಿಯ ಡಿ ಕೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಬೈದ್ಬಿಟ್ರು ಈಗ ಹೇಳ್ತಿದೀಯಾ ಎಚ್ ಡಿ ಕುಮಾರಸ್ವಾಮಿ ಅವರ ಅಂತ ಅಂತೇಳಿ ಏನೋ ತಪ್ಪಾಯ್ತದೆ ಅದರಲ್ಲಿ ರೇ ಅಯೋಗ್ಯ ನಾಳೆ ಎಚ್ ಡಿ ಕುಮಾರಸ್ವಾಮಿ ಅಂತ ಹೋಗ್ತೀನಿ ನಾನಲ್ಲಿ ಮಾತನಾಡ್ತೀನಿ ಪಕ್ಷದ ಅವರು ಕೂಡ ಒಬ್ರು ಮೈತ್ರಿ ಪಕ್ಷದ ನಾಯಕ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಅವರಲ್ಲಿ ನಿಂತರ ಲೋಫರ್ ಅಲ್ಲ ನಾನು ಏನು ಹೇಳ್ತಿದ್ಯಾ ನೀನಲ್ಲಿ ನಂಗೆ ಬರಬೇಕು ನೀವಲ್ಲಿ ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ನಾನು ಮಾಡಿದಕ್ಕೆ ಯಾರೋ ರೈಟ್ಸ್ ಕೊಟ್ಟಿದ್ದು ನಿನಗೆ ಎಲ್ಲಿ ಪೆನ್ ಡ್ರೈವ್ ಮೇಲೆ ಸ್ಟೇ ಇದ್ದಾಗ ನಿನ್ ನಿನ್ನ ಟಿವಿಲ್ ಬಿಡುಗಡೆ ಮಾಡಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾರ ಆದ್ರೆ ಆ ನೀಚ ಕೆಲಸವನ್ನ ನಾನು ಒಪ್ಕೊಳ್ಳಲ್ಲ ಯಾರು ಹೇಳಿ ಪ್ರಜ್ವಾಲಯವನ್ನು ನಾನು ಒಪ್ಸ್ಕೊಳ್ಳಲ್ಲ ಸಮಾಜಕ್ಕೆ ಗೊತ್ತಾಗಬೇಕಾಯ್ತು ಮಾಡಿದ್ಯಾ ಅಲ್ಲಿ ಆದ್ರೆ ನೀನು ಕಾನೂನು ಉಲ್ಲಂಘನೆ ಮಾಡ್ಲಿಲ್ವಾ ಪೆನ್ ಡ್ರೈವ್ನ ಯಾಕೆ ಇಟ್ಕೊಂಡ್ರು ಅಂತ ಹೇಳ್ತೀಯಲ್ಲ ನೀನಲ್ಲಿ ಕಾಣೆಯಾಗಿದ್ದಂಥ ಒಬ್ಬ ವ್ಯಕ್ತಿನ ಭೂಗತವಾಗಿದ್ದಂಥ ವ್ಯಕ್ತಿನ ಪಾಸ್ಟ್ ಕರ್ಕ ಬಂದು ಒಂದ್ಸಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿಸ್ತೀಯ ನೀನು ಒಂದೇ ಒಂದು ಪೆನ್ ಡ್ರೈವ್ ಇದ್ದು ನನ್ನ ಹತ್ರ ಅದನ್ನ ಗೌಡ್ರಿಗೆ ಮಾತ್ರ ಕೊಟ್ಟಿದ್ದು ಎಲ್ಲೂ ಕೊಟ್ಟಿಲ್ಲ ಅಂತ ಒಂದು ಒಂದ್ಸಲ ಹೇಳಿಕೆಯನ್ನ ಹೇಳ್ದ ಮತ್ತೆ ಕಾಂಗ್ರೆಸ್ನವರ ಹೆಸರು ಉಲ್ಲೇಖ ಮಾಡ್ತವ್ರೆ ದೇವ್ರಾಜೇಗೌಡರು ಕಾಂಗ್ರೆಸ್ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಸ್ತೀಯಾ ಅಲ್ಲಿ ಆ ವ್ಯಕ್ತಿ ಹತ್ರ ಆ ವ್ಯಕ್ತಿಯಾಕೆ ಬೇರೆ ಯಾವ ಚಾನಲ್ಗೂ ಬರಲ್ಲ ಕರ್ನಾಟಕದಲ್ಲಿ ನಿನ್ನ ಚಾನಲ್ಗೆ ಯಾಕೆ ಬರ್ತಾನೆ ಅವನು ಎರಡನೇ ಬಾರಿ ಭೂಗತ ನಾನು ಯಾವಾಗ ಪೆಂಡ್ರೈವ್ ವಿಚಾರದಲ್ಲಿ ಎಲ್ಲ ದೊಡ್ಡ ಹಗರಣಾಗಿ ನಾನು ತೊಟ್ಟಿ ನಗತಿನಲ್ಲಿ ಅವ್ರು ಬಂಧಿಸ್ಲೇಬೇಕು ಆ ಪ್ರಕರಣವನ್ನು ಎಸ್ ಐ ಟಿ ತಗೊಳ್ಳೇಬೇಕು ಅಂತ ಅಂದಾಗ ಮತ್ತೆ ನೀನೇ ಇಂಟ್ರೂ ಮಾಡ್ತೀಯ ಮಹಾನ್ ಬಾಬಾ ನೀನೇನು ದೇವರ ನೀನು ಹಾ ಇಲ್ಲೇನು ಮಹಾನ್ ಸತ್ಯವಂತನ ನೀನು ಮಹಾನ್ ಮೇಧಾವಿನ ನೀನು ಏಯ್ ನೀ ತಾಕತ್ತಿದ್ರು ಬಾರೋ ಇದ್ದು ಕಿಳಿಯೋಣ ನಾನು ನೀನು ಎಲ್ಲಿದ್ದೆ ನೀನು ನೀನು ನನ್ನ ಜೊತೆ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಪಕ್ಷದಲ್ಲಿ ನಂತರ ನೀನು ಒಬ್ಬ ಸೆಕ್ರೆಟರಿ ಆಗಿದ್ದು ಹಿಂಗೆ ಬಂದು ಕೂತ್ಕೊತಾ ಇದ್ದೆ ನೀನು ಒಂದು ಟೈಮಲ್ಲಿ ಏನಾಯ್ತು ನೀನು ಅಸೆಟ್ ನಿಂತ ಅವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನೀನು ಕಾರ್ಯದರ್ಶಿ ಆಗಿದ್ದೆ ಇವತ್ತು ಎಲ್ಲಿಂದ ಬಂತು ನಿನಗೆ ಒಂದು ಚಾನೆಲ್ ಮಾಡುವಷ್ಟು ದುಡ್ಡು ಯಾರ್ಯಾರೋ ನಿನ್ನ ಬಂಡವಾಳ ಹಾಕಿರೋದು ನಿನಗೆ ನಾನು ಸಾಮಾನ್ಯ ಕೋಟ್ಯಾಧೀಶ್ವರ ಏಯ್ ಯಾವತ್ತಿನ ಕಾಲದಲ್ಲಿ ನಾನು ಸಂಪಾದನೆ ಮಾಡಿದ್ದೆ ನನ್ನ ಐಟಿ ತಗುದ ತೆಗೆದು ನೋಡೋ ನಂದಲ್ಲಿ ಎಳೆ ಎಳೆಯಾಗಿ ಬರ್ತದೆ ಅಲ್ಲಿ ಏ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯಾ ನೀನು ನಮ್ಮ ಅಶೋಕ್ ಅವ್ರ ಬಗ್ಗೆ ಮಾತಾಡ್ತೀಯಾ ವಿಜಯೇಂದ್ರ ಬಗ್ಗೆ ಮಾತಾಡ್ತೀಯಾ ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ ನಮ್ಮ ದೆಹಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡ್ತೀಯ ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡ್ತೀಯಾ ನಿನ್ಗೆ ಯಾವ್ದ ನೈತಿಕತೆ ಇದೆ ನಿಂಗೆ ಯಾವ ನೈತಿಕತೆ ಇದೆ ನಿಮಗೆ ಅಲ್ಲಿ ಮೊದಲು ನೀನು ಅಲ್ಲಿ ನೀನು ಪವಿತ್ರವಾಗಿರೋ ನೀನಲ್ಲಿ ಕರ್ಕಬಾ ಸಂತ್ರಸ್ತ ಮಹಿಳೆಗೆ ನಾನು ಸಪೋರ್ಟ್ ಮಾಡ್ತೀನಿ ನಿಗಾ ಅಲ್ಲಿ ಅವ್ರ ನೋವಿ ಸ್ಪಂದಿಸ್ತೀನಿ ಅಲ್ಲಿ ಒಬ್ಬ ನೀಚ ಕೆಲಸ ಮಾಡೋಂಥವ್ರನ್ನ ಅನ್ನಿ ಟ್ರಾಪ್ ಮಾಡೋ ಅಂತಾರ ವೇಷ ಕೆಲಸ ಮಾಡೋಂತ ಕರ್ಕೊಬಂದು ಬಟ್ಟೆ ಕಟ್ಟು ಕೂಡ್ಸ್ಬಿಟ್ಟಿನಲ್ಲಿ ಸಂತ್ರಸ್ತ ಮಹಿಳೆ ನೀನು ಅಂತೇಳಿ ನೀನೇ ಹೇಳ್ಕೊಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದ್ರೆ ನಿನ್ನ ಯೋಗ್ಯ ಅಂತ ಕೇಳ್ಬೇಕು ಅಯೋಗ್ಯ ಅಂತ ಕೇಳ್ಬೇಕು ನಿನ್ನ ನಿನ್ನ ಏನೇನಿದೆ ನಿನ್ನ ಅಲ್ಲ ಇಸ್ಟ್ರಿ ಒಂದೊಂದೇ ಈ ಬಿಡುಗಡೆ ಮಾಡ್ತೀನಲ್ಲಿ ನೋಡಲ್ಲಿ ನನ್ನ ನಿನ್ನ ಯುದ್ಧ ಹಿಂದಿನಿಂದ ಕಾನೂನು ಸಮರ ಇಂದಲ್ಲಿ ನೀನು ಸಾಕತ್ತಿರ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನು ಫೇಸ್ ಮಾಡ್ತೀನಿ ನಾನಲ್ಲಿ ಆದರೆ ಇವತ್ತು ಸರ್ಕಾರ ನಿನ್ನ ಕೈ ನಿನ್ನ ಜೊತೆ ಕೈ ಜೋಡಿಸೈತೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಂಡ ನಿನ್ನ ಜೊತೆ ಕೈ ಜೋಡಿಸಿದೆಯಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ನ ಜೊತೆ ಇದ್ದಾರೆ ಅಲ್ಲಿ ಏಯ್ ಇದೇ ಥರ ಒಂದು ಟೈಮ್ನಲ್ಲಿ ರೇವಣ್ಣ ಮೆರೀತಾ ಇದ್ದ ಇವತ್ತು ಕಂಬಿಯಿಂದ ಇದ್ದಾರೆ ಇವತ್ತು ನೀನು ಇದೇ ಥರ ಮೆರೀತಾ ಇದ್ದೀ ಅಧಿಕಾರ ಇದೆಯಾ ಅಂತೇಳಿ ಪೊಲೀಸ್ ಇದೆ ಅಂತ ಹೇಳಿ ಕೆಲವೇ ದಿವಸಗಳಲ್ಲಿ ನಿನ್ನ ಕಂಬಿಯಿಂದ ಹಾಕಲಿಲ್ಲ ಅಂದರೆ ನಾನು ಗುಂಡೆ ಮಗನೇ ಅಲ್ಲ ಇದು ತಿಳ್ಕೋ ಇದು ಶಾಶ್ವತ ಇದು ಗೌರವವಾಗಿ ಬದುಕು ನೀನು ನಿಮಗೆ ಎದ್ ಬೆದರಿಕೆ ಆಗ್ತಾ ಇಲ್ಲ ನಿನ್ನ ಈ ಕಚ್ಚಡ ನೀಚ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ರಾಕೇಶ್ ಶೆಟ್ಟಿ ನಿನ್ಗೂ ನನಗೇನು ದೇಶ ಇಲ್ಲ ಆದರೂ ಕೂಡ ನೀನು ಮಾಡ್ತಾರೆ ನೀಚ ಕೆಲಸ ಏ ಇವತ್ತು ನನ್ನ ಬಗ್ಗೆ ಅವಳು ಒಬ್ಳು ಕರ್ಕೊಂಡು ಕೂಸಿದ್ಯಾ ನಾಳೆ ಇನ್ಯಾರ್ಯಾರ ಬಗ್ಗೆ ಕರ್ಕೊ ಬೇಕು ಯಾರು ಗೊತ್ತಿಲ್ಲದಾರ ಬೇಕಾದ್ ದುಡ್ಡು ಕೊಟ್ಟು ಯಾರು ಮರಳಾಗ್ತದೆ ಎಲ್ಲಾನು ಕರ್ಕೊಂಡ್ ಎಲ್ಲರೂ ರೇಪಿಸ್ಟ್ ಅಂತ ಹೇಳ್ತೀಯಾ ಇದನ್ನ ನೋಡ್ತಾರೆ ಏನು ಅನಸ್ತೈತಿ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಕೊಡ್ತಾರಂಥ ಮಹಿಳೆ ಸಂತಸ್ತ ಮಹಿಳೆ ಯಾರು ನಿಜವಾದ ಸಂತಸ್ತರಲ್ಲ ಈಗ ಅರ್ಥ ಆಗ್ತಾ ಇದೆ ಇದು ನೀನು ರೆಡಿ ಮಾಡಿ ಕೊಡ್ತಾ ಇರುವಂತ ಡೂಪ್ಲಿಕೇಟ್ ಸಂತಸ್ತ ಮಹಿಳೆಯರು ಡೂಪ್ಲಿಕೇಟ್ ಕೇಸು ಡೂಪ್ಲಿಕೇಟ್ ಎಫ್ಐ ಆರ್ ಇದು ಇದು ದೇವೇಗೌಡ ಕುಟುಂಬವನ್ನು ಕಟ್ಟಾಕಬೇಕು ಅಂತೇಳಿ ನೀನು ಡಿ ಕೆ ಶಿವಕುಮಾರ್ ಕುಟುಂಬದ ಜೊತೆ ಕೈ ಜೋಡಿಸಿರುವಂಥ ಒಬ್ಬ ನೀಚ ನೀನು ನಿನಗೆ ತಕ್ಕ ಶಾತ್ರಿ ಕಾಯ್ದಿದೆಯಾ ಅಲ್ಲಿ ಕಾನೂನಿನ ವಿರುದ್ಧವಾಗಿ ನಾನು ಹೋಗಲ್ಲ ಕಾನೂನು ತಲೆಬಾಗಬೇಕಲ್ಲಿ ನೀನು ಏನೇನು ಕುತಂತ್ರ ಮಾಡಿದೆಯಾ ಅಲ್ಲಿ ಈ ಪ್ರಕರಣದಲ್ಲಿ ನನ್ನನ್ನು ಏನು ತ್ರೀ ಫಿಫ್ಟಿ ಫೋರ್ ಎ ಇದೆ ಇಳುಕೆಯಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ತ್ರೀ ಸೆವೆಂಟಿ ಸಿಕ್ಸ್ ಫಿಕ್ಸ್ ಫೈ ಫಿಕ್ಸ್ ಮಾಡಿ ರೇಪ್ ಕೇಸನ್ನು ಫಿಕ್ಸ್ ಮಾಡಿ ನಾನು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದೆಯಲ್ಲ ಲೇ ಪೊಲೀಸ್ ನನ್ನ ನಾಲ್ಕು ದಿವಸ ಬಂಧಿಸಬಹುದು ನನಗೆ ಅಲ್ಲಿ ಈ ದೇಶದ ಜನತೆ ಈ ದೇಶದ ನಾಗರಿಕರು ಇದಾರಲ್ಲ ಸತ್ಯವನ್ನು ಮುಂದಿಟ್ಟಾಗ ಸತ್ಯ ಗೊತ್ತಾಗ್ತದೆ ದೇವರಾಜೇಗೌಡರು ಎಷ್ಟು ಪಾವಿತ್ರವಾಗಿದ್ದಾರೆ ಏಯ್ ನನ್ನ ನನ್ನ ಅಂತ ಏನು ಎಂಥಿ ಬೇಕಾಗಿಲ್ಲ ಕಣ ನನಗೆ ಬಹಿರಂಗಕ್ಕೆ ಚಾಲೆಂಜ್ ಮಾಡಿದ್ದೀನಿ ನನ್ನಲ್ಲಿ ನನ್ನನ್ನು ಯಾರು ಅನಿಟ್ರಾಪ್ ಮಾಡಕ್ ಬಂದ್ರು ಆ ಗ್ಯಾಂಗ್ ಹಿಡಿಬೇಕು ಅಂತ ಹೇಳಿ ನಾನು ಅವ್ರು ಮಾಡಿದಂಥ ನಾಟಕ ನಾನಲ್ಲಿ ನಾನು ಹಿಡಿದಿನಿ ನಾನಲ್ಲಿ ನಿನ್ನಂಥ ನೂರು ನಾಯಿಗಳು ಬಂದರೂ ಕೂಡ ನಾನು ಏನು ಮಾಡೋಕ್ಕಾಗಲ್ಲ ಇದು ಚಾಲೆಂಜು ಇವತ್ತಿಂದ ನನ್ನ ನಿನ್ನ ನಡುವೆ ಕಾನೂನು ಸಮರ ಪ್ರಾರಂಭ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ನಿನ್ನ ಈ ಒಂದು ಏನು ಬೃಹನ್ ನಾಟಕಕ್ಕೆ ಅಂತ್ಯವಿನಲ್ಲಿ ಮಿಸ್ಟ್ ಮಿಸ್ಟರ್ ರಾಕೇಶ್ ಶೆಟ್ಟಿ ಇದು ಕೊನೆಯ ಮಾತು ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ರೋಷ ಪ್ರಾಣರೋಷವಾಗಿ ಯಾಕೆ ಹೇಳ್ತೇನೆ ಅಂತ ಅಂದ್ರೆ ಇವನಂತ ನೀಚ ಇನ್ನು ಎಷ್ಟೋ ಜನ ಅಮಾಯಕರ ಬದುಕನ್ನು ಹಾಳು ಮಾಡಬಹುದು ಎಷ್ಟೋ ಜನ ರಾಜಕಾರಣಿಗಳ ಬದುಕನ್ನ ಹಾಳು ಮಾಡ್ಬೋದು ಎಷ್ಟೋ ಜನ ಅಮಾಯಕ ಹೆಣ್ಣು ಮಕ್ಕಳಿಗೆ ಕರ್ಕೊ ಬಂದಿರಲಿ ಸಂತಸ್ತ ಅಂತ ದೂರನ್ನ ಕೊಟ್ಟು ಅಲ್ಲಿ ರಾಜಕೀಯ ಬದುಕಿನ ಹಾಳು ಮಾಡ್ಬೋದಿಲ್ಲಿ ನೀವೆಲ್ಲ ಎಚ್ಚರದಿರಿ ಯಾರು ಹೆಣ್ಣುಮಕ್ಕಳು ಮಕ್ಕಳು ಇವನ ನಮ್ಮ ಮಾತನ್ನು ನಂಬಿ ಬಂದ್ರೆ ಒಂದಲ್ಲ ಒಂದ್ಸಲ ನೀವು ಕೂಡ ಬೀದಿಲ್ ಕುಕೊತೀರಾ ಎಚ್ಚರವಾಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ